ಜೆಕೆ ಬಸರಾಜ್ ಅಂತ ಹೇಳಿ ಮಂಡ್ಯ ತಾಲೂಕು ನಾವು ಒಂದು ಪ್ರಗತಿಪರ ರೈತರು ಒಂದು ಕೂಟ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಆಹಾರ ಪದ್ಧತಿಯಲ್ಲಿ ಆಹಾರ ಪದ್ಧತಿಯಿಂದ ಆರೋಗ್ಯ ಬರುವುದು ನಾವು ಅನಾಸಗದ ಆಹಾರ ತಿಂದ್ರೆ ಅನಾಸದ ರೋಗ ಬರ್ತದೆ ಅದರಲ್ಲಿ ಸಿರಿಧಾನ್ಯದಂತದ ಈ ರಾಗಿ ಜೋಳ ಮುಸುಕಿನ ಜೋಳ ನವಣೆ ಕೊರಳೆ ಈ ತರ ಸಿರಿಧಾನ್ಯಗಳನ್ನು ಉಪಯೋಗಿಸೋಕೆ ಜಿನ್ನಿಲ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿದೆ ನಮಗೂ ಕೂಡ ಅದು ಮೊದಲೇ ಮಹತ್ವದ ಮಾಹಿತಿ ಗೊತ್ತಿರಲಿಲ್ಲ ಹಲವಾರು ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಬೋರ್ಡ್ ಇತ್ತು ನಾನು ಒಂದ್ಸಲ ಟಿವಿಲಿ ಜಾಹೀರಾತು ನೋಡಿದೆ ಈಗ ನಮ್ಮನೆಯಲ್ಲೂ ಕೂಡ ಅದನ್ನು ಒಂದ್ಸಲ ಎಲ್ಲ ಕಾಲು ಕೆಜಿ ಕಲಿ ತಂದು ಮಾಡ್ಕೊ ಕೊಡೋದು ಆಮೇಲೆ ಜಿನ್ನಿನ ಪ್ರಾಡಕ್ಟ್ ಬಂತು ಜಿನ್ನಿ ಉಪಯೋಗಿಸ್ತಾ ಇದೀವಿ ನಾವು ಯಾತಕಪ್ಪ ಈ ರಾಗಿಯನ್ನು ಸೇವಿಸಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ನಮ್ಮ ದೇಹದಲ್ಲಿ ಇರತಕ್ಕಂತ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ತದೆ ಆ ಕಾರಣಕ್ಕೆ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ರಾಗಿ ಅತ್ಯುತ್ತಮ ಆಹಾರ ಮತ್ತು ನಮ್ಮಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಡ ಈ ಹೆಚ್ಚು ಬೆಳೆನ ಸಿರಿಧಾನ್ಯನ ಬೆಳಿತಾ ಇರೋದು ಹಿಂದೆ ನಮ್ಮ ಅಯ್ಯರೆಲ್ಲ ಅವರೆ ಜೋಳ ಬರಗಲು ಕೊರಳೆ ಸಾಮೆ ಇವೆಲ್ಲ ಬೆಳಿತಿದ್ವು ನಾವು ಕೂಡ ನೋಡಿದ್ರೆ ಕೊಂಬು ಅಂತೆಲ್ಲ ಹೇಳ್ತಿದ್ವು ಇವತ್ತು ಎಲ್ಲ ಹೊರಟೋಬಿಟ್ಟು ಎಲ್ಲ ನೀರಾವರಿ ಆದ್ಮೇಲೆ ನಾವು ಕಬ್ಬು ಭತ್ತಕ್ಕೆ ಬಂದ್ಬಿಟ್ಟಿದ್ವಿ ದಯಮಾಡಿ ರೈತರು ಆರೋಗ್ಯ ಮತ್ತು ಆರ್ಥಿಕ ಎರಡು ಉದ್ದೇಶದಿಂದ ಸಿರಿಧಾನ್ಯನ ಬೆಳಿಬೇಕು ಮತ್ತು ಸಿರಿಧಾನ್ಯನ ಸೇವಿಸಬೇಕು ಆಗ ನಮ್ಮ ದೇಹದ ಆರೋಗ್ಯನೂ ಚೆನ್ನಾಗಿರ್ತದೆ ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತದೆ ಅಂತ ನಾನು ಹೇಳೋಕೆ ತುಂಬಾ ಇಷ್ಟಪಡ್ತೀನಿ ಮಂಡ್ಯ ತಾಲೂಕು ದುದ್ದೋಬಳೆ ನಾವು ಜೈಪುರ ಜೈರಾಮ್ ಬಂದ್ಬಿಟ್ಟು ಸಾವಯವ ಕೃಷಿ ಸುಮಾರು 10 ವರ್ಷದಿಂದ ಸಾವಯವ ಕೃಷಿಲೇ ಬಂದಿದ್ದೀವಿ ಏಕೆ ಅಂತಂದ್ರೆ ಈಗ ಸಿರಿಧಾನ್ಯಗಳು ಅಂತಂದ್ರೆ ಹಿಂದೆ ನಮ್ಮಯ್ಯ ತಾತರು ಮಾಡ್ತಿದ್ರು ಅದನ್ನ ಬೆಳಿತಾ ಇರಲಿಲ್ಲ ಇದಕ್ಕೆ ಏನಾಗಿದೆ ಅಂದ್ರೆ ನಮಗೆ ಇಲ್ಲಿ ಹತ್ತಿರದಲ್ಲಿ ಮಾರ್ಕೆಟಿಂಗ್ ಆಗ್ಬಿಟ್ರೆ ಪ್ರತಿಯೊಬ್ಬರೂ ಬೆಳಿಕ ಶುರು ಮಾಡ್ತೀವಿ ಯಾಕೆ ಈಗಾಲೇ ರಾಗಿ ಬೆಳಿತಾರೆ ರಾಗಿ ಭತ್ತಕ್ಕಿಂತ ಡಬಲ್ ಬರ್ತಾ ಇದೆ ನೋಡಿ 3300 ರೂಪಾಯಿ ರಾಗಿ ನಮ್ಮ ರೈತರು ಯಾಕೆ ಬೆಳಿಬಾರ್ದು ರಾಗಿ ಖರ್ಚು ಕಮ್ಮಿ ಭತ್ತದಲ್ಲಿ ಖರ್ಚು ಜಾಸ್ತಿ ಆ ದೃಷ್ಟಿಯಿಂದ ನಮ್ಮ ರೈತ ಬಂದವರು ಹೆಚ್ಚಿಗೆ ರಾಗಿ ಬೆಳಿಬೇಕು ಮತ್ತು ಸಿರಿಧಾನ್ಯ ಸಿರಿಧಾನ್ಯ ಅಂದ್ರೆ ಇವತ್ತು ನಮ್ಮ ಶರೀರನೇ ವಿಷ ಆಗದೆ ಆದ ದೃಷ್ಟಿಯಿಂದ ಈ ವಿಷವ ತೆಗೆದ್ಬಿಟ್ಟು ಸಿರಿಧಾನ್ಯ ಉಪಯೋಗಿಸ್ಕೊಂಡು ಬಂದ್ರೆ ನಮ್ಮ ರೈತ ಇನ್ನೂ 16 ವರ್ಷ ಬದುಕಬಲ್ಲ ಮಕ್ಕಳನ್ನು ಬದುಕಬಲ್ಲರು ಈಗ ಇವೆಲ್ಲ ಅದು ಇದು ತಿಂದು ಹಾಳಾಗಿ ಹೋಯ್ತಾ ಇದೆ ಮಕ್ಕಳುಗಳೆಲ್ಲ ದಯವಿಟ್ಟು ನಮ್ಮ ರೈತರಲ್ಲಿ ಸಿರಿಧಾನ್ಯ ಹೆಚ್ಚಾಗಿ ಬೆಳಿಬೇಕು ರಾಗಿ ಬೆಳಿಬೇಕು ಇನ್ನು ಉತ್ತುತ್ತವಾಗಿ ಇದು ಸಂತೋಷ ಪಡಿಸ್ಬೇಕು ಅಂತ ತಮ್ಮಲ್ಲಿ ನಮ್ಮ ರೈತ ಬಂದವರಲ್ಲಿ ಕೇಳ್ಕೊತೀನಿ ನನ್ನ ಹೆಸರು ಜೈರಾಮ ಜೈಪುರ.